ಇವತ್ತು ನಾನು ಹೇಳಿದೆ ಆಗ್ಲೆ, ಸಿ ಎಂ ಮಾತಾಡಕ್ ಮುಂಚೆ ಡಿ ಸಿ ಎಂ ಹೇಳ್ತಾ ಇದ್ದಾರೆ, ಏನ್ ದಾರೆಗೆ ಹೋಗೋರ್ಗೆಲ್ಲ ಕೊಡಕ್ಕಾತ ಗ್ಯಾರಂಟಿನಾ? ದಾರೆಗೆ ಹೋಗೋರ್ಗೆಲ್ಲ ಗ್ಯಾರಂಟಿ ಕಾರ್ಡ್ ಕೊಡಕ್ಕಾಗುತ್ತಾ? ಅದೇ ದಾರೆಗೆ ಹೋಗೋರ್ ಕೈಲ ಓಟ್ ಹಾಕಿಸ್ಕೊಂಡ್ರಲ್ಲ, ದಾರೆಗೆ ಹೋಗೋರೇ ನಿಮ್ಗೆ ಎಲ್ಲ, ದಾರೆಗೆ ಹೋಗೋರ್ಗೆಲ್ಲ ಗ್ಯಾರಂಟಿ ಕಾರ್ಡ್ ನಾನು ನೋಡಿದ್ದೀನಿ. ಇಡೀ ರಾಜ್ಯದಲ್ಲಿ ದಾರೆಗೆ ಯಾರ್ಯಾರು ಹೋಗ್ತಾವ್ರೆ, ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ್ಯಾರು ಹೋಗ್ತಾರೆ, ಅಂಗಡಿಗಳಿಗೆ ತರಕಾರಿ ಎಲ್ಲರಿಗೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದು ಕೊಟ್ಟಿದ್ದೆ, ಸೈನ್ ಇಬ್ರು ಹೊಡೆದು ಹೊಡೆದು. ಅವಾಗ ದಾರೆಗೆ ಹೋಗೋರ್ಗೆಲ್ಲ ನೀವು ಗ್ಯಾರಂಟಿ ಕಾರ್ಡ್ ಕೊಟ್ಟು ಈಗ ಅವ್ರನ್ನೆಲ್ಲ ಅಪಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದಿರಿ ನೀವು? ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದಿರಿ? ಪ್ರತಿ ಮನೆಗೂ 200 ಯೂನಿಟ್ ಉಚಿತ ವಿದ್ಯುತ್. ಬ್ರಾಕೆಟ್ ನಾನು ನೋಡಿದೆ ಇವಾಗ, ನಮ್ಮ ವಕ್ತಾರ ಕೇಳಿದೆ ಬ್ರಾಕೆಟ್ ಅಲ್ಲಿ ಏನಾನ, ಬ್ರಾಕೆಟ್ ಅಲ್ಲಿ ಏನು ಇಲ್ಲ, ಉಚಿತ ಪ್ರತಿ ಮನೆಗೂ 200 ಯೂನಿಟ್ ಉಚಿತ. ನಾನು ಸಿದ್ದರಾಮಯ್ಯನವರು ಹೇಳಿದ್ದನ್ನ ನಾನು ನೋಡಿದ್ದೀನಿ, ನಾ ಇವತ್ತು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನೆನ್ನೆ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕಿ ನೋಡಿದೆ. ನಾನು ಕಟ್ಟಲ್ಲ, ಸಿದ್ದರಾಮಯ್ಯನವರು ಅವ್ರ ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ರು, ಬಿ ಪಿ ಎಲ್ ಅಲ್ಲ ಅವರು. ನಾನು ಕಟ್ಟಲ್ಲ, ಏ ಬಸವರಾಜ ನೀನು ಕಟ್ಟಂಗಿಲ್ಲ, ಏ ಮದೇವಪ್ಪ ನೀನು ಕಟ್ಟಂಗಿಲ್ಲ, ಏ ತಿಮ್ಮ ನೀನು ಕಟ್ಟಂಗಿಲ್ಲ, ಏ ನಂಜ ನೀನು ಕಟ್ಟಂಗಿಲ್ಲ, ಯಾರು ಕಟ್ಟಬೇಡಿ ಕಟ್ಟಬೇಡಿ ಕಟ್ಟಬೇಡಿ, ಇದು ಸಿದ್ದರಾಮಯ್ಯನವ್ರು ಹೇಳಿರೋದು. ಈಗ ಯಾಕೆ 201 ಯೂನಿಟ್ ಆದ್ರೆ 200 ಕಟ್ಟಬೇಕು ಅಂತ ಆಗ್ಲೇ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡಬಲ್ ಸ್ಟ್ಯಾಂಡರ್ಡ್.